ಅಜ್ಜ ಸಹೋದರ ಚಿಕ್ಕಪ್ಪನಿಂದ ಅಪ್ರಾಪ್ತಿಯ ಮೇಲೆ ನಿರಂತರ ಅತ್ಯಾಚಾರ ತಂದೆಯೇ 11 ವರ್ಷದ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಇನ್ನು ತಂದೆ ಮಾತ್ರವಲ್ಲದೆ 11 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಆಕೆಯ ತಂದೆ ಚಿಕ್ಕಪ್ಪ ಅಜ್ಜ ಮತ್ತು ಒಡಹುಟ್ಟಿದ ಸಹೋದರ ನಿರಂತರವಾಗಿ ಅತ್ಯಾಚಾರ ಎಸಗಿರುವ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ಬೆಳಕಿಗೆ ಬಂದಿದೆ ಬೆಳಗಾವಿಯಲ್ಲಿ ರಸ್ತೆ ವಿಭಜಕವೇ ಡಸ್ಟ್ಬಿನ್ नगर गैंगवाड़ी एंदे प्रसिद्ध पड़ी रामनगर प्रदेश अव्यवस्थे तांडववाड़ुत्तिदे स्वच्छते कोरते कंडुबरुत्तिदे जनरु त्याज्यवन्न मुख्य रस्तेय विभजकदल्लि सुरियुवुदु सामान्यवागिदे इंदु मोळवाडदल्लि डीसी हिरेमठ वास्तव्य जिलाधिकारी नडिहळ्ळिय कडे कार्यक्रमदडि जिलाधिकारी एमजी हिरेमठ अवरु इंदु कागवाड तालूकिन मोळवाडदल्लि ग्राम वास्तव्य माडिदारे ಏಪ್ರಿಲ್ನಲ್ಲಿ ಬೆಳಗಾವಿ ಪಾಲಿಕೆ ಮೇಯರ್ ಚುನಾವಣೆ ಆಗುತ್ತಂತೆ ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಮೀಸಲಾತಿಯನ್ನು ಪ್ರಶ್ನಿಸಿ ಪಾಲಿಕೆಯ ಸದಸ್ಯ ಓರ್ವರು ಸಲ್ಲಿಸಿದ ಅರ್ಜಿಯನ್ನು ಧಾರವಾಡದ ಹೈಕೋರ್ಟ್ ತಿರಸ್ಕರಿಸಿದೆ ಇದರಿಂದ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯ ಹಾದಿ ಇದರಿಂದ ಸುಗಮಗೊಂಡಿದೆ ಇಂದಿರಾ ಕ್ಯಾಂಟೀನ್ಗಳು ಬಾಗಿಲು ಹಾಕುವ ಹಂತ ತಲುಪಿವೆ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಕಳೆದ 10 ತಿಂಗಳಿನಿಂದ ಬಿಲ್ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ನೂರಾರು ಕಾರ್ಮಿಕರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಕಂಪ್ಯೂಟರ್ ಉದಾರ ನೀಡಲು ಲಂಚ ಮಚ್ಚಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗಂಡನಿಗೆ ಜೈಲು ಕಂಪ್ಯೂಟರ್ ವಾಹನಿ ಪತ್ರಿಕೆ ನೀಡಲು ಲಂಚ ಪಡೆದಿದ್ದ ತಾಲೂಕಿನ ಮಚ್ಚಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಈಕೆಯ ಪತಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ದಂಡ ವಿಧಿಸಿ ಇಲ್ಲಿನ 4ನೇ ಅಧಿಕ ಜಿಲ್ಲಾ ಸತ್ರ ಮತ್ತು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಎನ್ವಿ ವಿಜಯ್ ಮಹತ್ವದ ತೀರ್ಪು ನೀಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ ಗೆ ಬರುತ್ತವೆ